वेलकम टू जी सेवन फ्रेंड्स नंतु बेगे वीडियो अंत वीडियो मातने नानु इशु दिन बेलू चिना पालिशी मत यूज नन आगे चिना हाको इला सूम्न अंत अंदे तुम जन इे तुम इष्टपड़ता तुम नेसीटी है याकंद्रे एलू चिन्नक आगती है तुम रेट इोद्रा बेले चिन्न रेट इला बी चिन्न रेट ई सविंत कड़मे बर सद्य के बेली रेट तुम कड़मे चिन्न होल के अदरल नूरल पर्सेंट सारी चिन्न बंद सवर बेली बंद रूपायी चिल अंदर ईवेंट अरवत रूपायल अद्रे बेलो मास्क्रे तपेन अंत नन इतचे नानु नागर सुमार अंदर नूरवत मारे बे वीडियो मादी तुम रेस्पास् बु तुम वे व्यापार आगे नन के चना संपादने कौटी अंदक्री तुम वेदायत नन के नागर तुम वे आर्डर बनु सुमार अंदर नूरवत मेले इतना सेल डलिवरी को डलिवरी कोट्टिरो प्रति कस्टमर तुम्बा इष्ट आयतु अंत यारो ओंदु इब्बरु मात्र रिजेक्ट माडिदारे ओंदु एरडु ओब्बरु इब्बरु कूड इल्ल ओब्बरु रिजेक्ट मातिने नानु बेड नानु इष्ट आगलिल्ल अंद्रु अदरू कूड मत्ते अवरु माड्लिक्के होगलिल्ल ओब्बरु मात्र रिटर्न कळिसिदारे अष्टु बिट्रे 100 अल्ली ओंदु ऐटम कूड रिजेक्ट इल्ल अल्ली अंद्रे 100% अदु करेक्ट आगिदे वडवे अंत हेळि ननगे इष्ट आयतु अदु ಅದರಿಂದ ನನಗೆ ಒಂದು ಧೈರ್ಯ ಬಂತು ಯಾಕೆ ಮಕ್ಕಿದ ಐಟಂ ಕೂಡ ಮಾರಬಾರದು ಅಂತ ಹೇಳಿ ಇವಾಗ ನನಗೆ ಒಂದು ಕಸ್ಟಮರ್ ನೆಕ್ಲೇಸ್ ಬೇಕು ಅಂತ ಹೇಳಿ ಕೇಳಿದರು ಈ ತರ ಅವರ ಸ್ಯಾಂಪಲ್ ಡಿಸೈನ್ ಕೊಟ್ಟಿದ್ದಾರೆ ನನಗೆ ಇದು ಇದಕ್ಕೆ ಪೆಂಡೆಂಟ್ ಬೇಕಾದ್ರೆ ಹಾಕಬಹುದು ಇಲ್ಲಂದ್ರೆ ತೆಗೆಯಬಹುದು ಈ ತರ ನನಗೆ ಸರಿ ಕಸ್ಟಮರ್ ನಾನು ಅಲ್ಲಿಗೆ ಹೇಳಿದೆ ಏನಕ್ಕೆ ಮೇಡಂ ಇದು ತಗೊಳ್ತೀರಾ ಏನು ಬೆಲೆ ಇದು ಪಾಲಿಶ್ ಮಾಡ್ಕೊಳ್ತಾ ಇರಬೇಕು ಯಾಕೆ ಸುಮ್ಮನೆ ಅಂತ ಹೇಳಿ ಮತ್ತೆ ನನಗೆ ಹೋಲ್ಸೇಲ್ ಅವರು ಇದು ನನಗೆ ಇಷ್ಟದಿಂದ ಏನೋ ಫೋರ್ಸ್ ಮಾಡ್ತಿದ್ದಾರೆ ಯಾಕೆ ನೀನು ತಗೊಂಡ ಹೋಗ್ತಿಲ್ಲ ಬೆಳ್ಳಿ ಐಟಂ ಸಿಲ್ವರ್ದು ಜ್ಯುವೆಲರಿ ಎಲ್ಲ ತಗೊಂಡ ಹೋಗ್ತಿಲ್ಲ ಬರೀ ಪೂಜೆ ಐಟಂ ಮಾತ್ರ ತಗೊಂಡ ಹೋಗ್ತೀಯಾ ಯಾಕೆ ಅಂತ ಹೇಳಿ ಇಷ್ಟನಕ್ಕೆ ನಾನು ಹೇಳ್ತಿದ್ದೆ ಅಂತ ನನಗೆ ಇಷ್ಟ ಇಲ್ಲ ಅದು ವ್ಯಾಪಾರ ಮಾಡೋದು ಅಂತ ಹೇಳಿ ಆದರೆ ಇವಾಗ ನನ್ನ ಅಭಿಪ್ರಾಯ ಬೇರೆ ಆಗಿದೆ ನನ್ನ ಒಪಿನಿಯನ್ ಚೇಂಜ್ ಆಯ್ತು ಈಗ ಯಾಕಂದ್ರೆ ಫಿನಿಶಿಂಗ್ ಅಷ್ಟು ಚೆನ್ನಾಗಿದೆ ಒಂದು ನಾವು ಒಂದು 1 ಫೀಟ್ 2 ಫೀಟ್ ಡಿಸ್ಟೆನ್ಸ್ ಇಂದ ನೋಡಿದ್ರೆ ನಮಗೆ ಗೊತ್ತಾಗಲ್ಲ ಇದು ಚಿನ್ನದ ಬೆಳ್ಳಿದ ಅಂತ ಆಚಾರಕ್ಕೆ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಕೆಲಸ ಇದೆ ಇದು ಫಿನಿಶಿಂಗ್ ಅಷ್ಟು ಚೆನ್ನಾಗಿದೆ ಸೇಮ್ ಚಿನ್ನದ ಏನಿದೆಯೋ ಅದೇ ಫಿನಿಶಿಂಗ್ ಕೊಟ್ಟಿದ್ದಾರೆ ಕಲ್ ಫಿಟ್ಟಿಂಗ್ ಇಂದ ಹಿಡಿದು ಪ್ರತಿಯೊಂದೂ ತುಂಬಾ ಚೆನ್ನಾಗಿದೆ ನಾನು ಇಷ್ಟು ದಿನ ಬೇರೆ ಕಡೆ ನೋಡಿದ್ದೆ ಆದರೆ ಅಷ್ಟು ಇಷ್ಟ ಆಗ್ತಿರಲಿಲ್ಲ ಇವಾಗ ಕೆಲವು ಐಟಂ ಬಂದಿರೋದನ್ನ ನೋಡಿ ನಾನು ಇದರನ್ನ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ನನಗೆ ಈ ಬೆಳ್ಳಿ ಐಟಂ ಕೂಡ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಇವಾಗ ಒಂದು ನೆಕ್ಲೇಸ್ ಮಾಡಿಸಬೇಕಂದ್ರೆ ಮಿನಿಮಮ್ 40 ಗ್ರಾಂ ಇಲ್ಲ 35 ಗ್ರಾಂ ಬೇಕೇ ಬೇಕಾಗುತ್ತೆ 40 ಗ್ರಾಂ ಅಂದ್ರೆ ಏನು ಮಿನಿಮಮ್ 2 ಲಕ್ಷ ಆಗೋಯ್ತು ಅದೇ ನೀವು 2 ಲಕ್ಷಕ್ಕೆ ಎಲ್ಲರೂ ಮಾಡಕ ಆಗಲ್ಲಲ್ಲ ನಾನು ಇಷ್ಟು ದಿನ ಅದನ್ನ ನಾನು ಯೋಚನೆ ಮಾಡಿಲ್ಲ ಎಲ್ಲರೂ ಏನಕ್ಕೆ ತಗೊಳ್ತಾರೆ ಇದನ್ನ ಆರ್ಟಿಫಿಷಿಯಲ್ ದೇ ಇದು ಅಂತ ಹೇಳಿ ಆದ್ರೆ ನನಗೆ ಇವಾಗ ಅನ್ಸಿದ್ದು ಏನಂದ್ರೆ ಎಲ್ಲರೂ ಇವಾಗ 1 ಲಕ್ಷ 2 ಲಕ್ಷ ಕೊಟ್ಟು ಯಾರೋ ತಗೊಳ್ಳೋ ಅಂತವರು ಇರ್ತಾರೆ ಇಲ್ಲದೆ ಏನಿಲ್ಲದೆ ಇದ್ದಾರೆ ಅದರಿ ಇಲ್ದೇರೋರು ಕೂಡ ಇರ್ತಾರೆ ಕೆಲವರಿಗೆ ಈ ಡಿಸೈನ್ ಇಷ್ಟ ಇರುತ್ತೆ ಒಂದೇ ನೆಕ್ಲೇಸ್ ಇದ್ರು ಕೂಡ ಈ ತರ ಬ್ರಾಡ್ ಆಗಿ ಹಾಕೋಬೇಕು ಟೆಂಪಲ್ ಡಿಸೈನ್ ಇಗಳು ಅಂತ ಹೇಳಿ ಕೆಲವರಿಗೆ ಇಷ್ಟ ಇರುತ್ತೆ ಈ ತರ ಟೆಂಪಲ್ ಡಿಸೈನ್ ಇಗಳು ಮತ್ತೆ ಇವೆಲ್ಲ ಏನಂದ್ರೆ ಆಂಟಿಕ್ ಐಟಂ ಇವೆಲ್ಲ ಆಂಟಿಕ್ ಕಲರ್ ಇರುತ್ತೆ ಗೋಲ್ಡ್ ಪಾಲಿಶ್ ಇರಲ್ಲ ಸ್ವಲ್ಪ ಬ್ಲ್ಯಾಕ್ ಆಗಿ ಸ್ವಲ್ಪ ರೆಡ್ಡಿಶ್ ಆಗಿ ಮೆರೂನ್ ಕಲರ್ ಅಲ್ಲಿ ಈ ತರ ಬರುತ್ತೆ ಇದೆಲ್ಲ ಕಲರ್ ಗಳು ಫುಲ್ ಗೋಲ್ಡ್ ಪಾಲಿಶ್ ಅಂತ ಬರಲ್ಲ ಬಂದ್ರೂನು ಚೆನ್ನಾಗಿರಲ್ಲ ಬರುತ್ತೆ ಬಂದ್ರೂನು ಚೆನ್ನಾಗಿರಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದ್ರೆ ಆಂಟಿಕ್ ಕಲರ್ ನೇ ಇಷ್ಟಪಡ್ತೀನಿ ಅದೇನೆ ಚೆನ್ನಾಗಿರೋದು ನನ್ನ ಲೈಫ್ ಕೂಡ ತುಂಬಾ ಬರುತ್ತೆ ಆಂಟಿಕ್ ಕಲರ್ ಮ್ಯಾಟರ್ ಎಲ್ಲ ಹೋಯ್ತು ಈಗ ನೆಕ್ಲೇಸ್ ಅಂದ್ರೆ ಮಿನಿಮಮ್ ಒಂದು 2 ಲಕ್ಷ ಇಟ್ಟು ಮಾಡ್ಸ್ಕೊಳ್ಳೋರು 1.5 ಲಕ್ಷ ಇಟ್ಟು ಮಾಡ್ಸ್ಕೊಳ್ಳೋರು ತುಂಬಾ ಕಡಿಮೆ ಇರ್ತಾರೆ ಒಂದಲ್ಲಿ ಇದ್ರೂ ಕೂಡ ಅವರಿಗೆ ಇಷ್ಟ ಆಗಿರುತ್ತಲ್ಲ ಈ ತರ ಹಾಕೋಬೇಕು ಅಂತ ಅಂದ್ರೆ ಅಂತವರು ಬರಿ ಒಂದು 10,000 12,000 ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಬೇಕಾಗಿರೋ ಡಿಸೈನ್ ಇಷ್ಟ ಇರೋದು ಹಾರ ಆಗಿರಬಹುದು ಜುಮ್ಕಾ ಆಗಿರಬಹುದು ರಾಮಲೀಲಾ ವಾಲ್ ಆಗಿರಬಹುದು ಡಾಬ್ ಆಗಿರಬಹುದು ಎಲ್ಲಾನೂ ತುಂಬಾ ಚೆನ್ನಾಗಿದೆ ಕೆಲಸ ನಿಮಗೆ ನಾನು ಹೇಳೋದು ಏನಂದ್ರೆ ಕೆಲಸ ಚೆನ್ನಾಗಿರೋದಕ್ಕೆ ನಾನು ಸಪೋರ್ಟ್ ಮಾಡ್ತಿದ್ದೀನಿ ಹೊರತು ವ್ಯಾಪಾರ ಆಗಬೇಕು ಅಂತಲ್ಲ ಬರಿ ವ್ಯಾಪಾರ ಆಗಬೇಕು ಅಂತ ಹೇಳಿ ನಿಮಗೆ ನಾನು ತಲೆ ಮೇಲೆ ಹಾಕಿ ನಿಮಗೆ ವೃದ್ಧಿ ಇದನ್ನೆಲ್ಲ ಹಾಕಿ ವ್ಯಾಪಾರ ಮಾಡಿ ಅಂತ ನಾನು ಹೇಳ್ತಿಲ್ಲ ನಿಮಗೆ ಒಂದ ವೇಳೆ ಇಷ್ಟ ಆಗಿದ್ರೆ ಈ ತರ ಬೆಳ್ಳಿಯಲ್ಲಿ ಬೇಕಿದ್ರೆ ಎಲ್ಲಾನು ಬರಲ್ಲ ಆರ್ಡರ್ಗಳು ಕೆಲವೊಂದು ನೀವು ಯಾವುದಾದ್ರೂ ಹೇಳಿದ್ರೆ ಈ ತರ ಡಿಸೈನ್ ಬೇಕು ಅಂತಂದ್ರೆ ಅದಕ್ಕೆ ಸಿಮಿಲರ್ ಆಗಿರೋ ಸಿಗುತ್ತೆ ಹೊರತು ಸೇಮ್ ಆಸ್ ಇಟ್ ಇಸ್ ಅದೇ ಅಂತ ಸಿಗಲ್ಲ
ಇದು ಯಾಕಂದ್ರೆ ಮೊದಲೇ ಹೇಳಿರ್ಬೇಕು, ಇದು ನಾವು ನೋಡಿದ ಡಿಸೈನ್ ಇದು, ಮತ್ತೆ ನೀವು ತಂದಿದ್ದೊಂದು ಮಾಡಿಸಿದ್ದೊಂದು ಅಂತೀರ, ಹಂಗೆ ಅನ್ಬೇಡಿ. ಇವಾಗ ಎಕ್ಸಾಂಪಲ್, ಈ ಪೆಂಡೆಂಟ್ ಇದೆ, ಇದು ಇದೆ, ಮತ್ತೆ ಇದಿದೆ. ಇವಾಗ ನಾನು ಪೋಸ್ಟ್ ಮಾಡಿರ್ತೀನಿ ನಿಮ್ಗಳು, ಮತ್ತೆ ನೀವು ಒಂದ್ವೇಳೆ ಇದನ್ನ ಕಳ್ಸಿರ್ತೀರ ಚಿನ್ನದ್ರಲ್ಲಿ, ನಮ್ಗೆ ಈ ತರನೇ ಬೇಕು ಬೆಲ್ಲಿ ಎಲ್ಲ ಅಂದ್ರೆ ಸೇಮ್ ಅಂತೂ ಆಗಲ್ಲ, ಒಂದು 90% ಸೇಮ್ ಅದೇ ತರ ಇರೋದು ನಾನು ತಂದು ಕೊಡ್ತೀನಿ. ಮತ್ತೆ ಇನ್ನೊಂದ್ರೆ ಫೋಟೋಗಳು ಕಳ್ಸ್ಬೇಡಿ ಅಂತ ಮಾತ್ರ ದಯವಿಟ್ಟು ಕೇಳ್ಬೇಡಿ. ಎಲ್ಲಿ ಎಲ್ಲಿಗೋಗ್ಲಿ ನಾನು ಫೋಟೋಸ್ಗೆ, ಒಂದ್ ವೇಳೆ ನಿಮ್ಗೆ ಫೋಟೋಸ್ ಕೊಟ್ಟಿರ್ತೀನಿ ನಾನು ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ಇಲ್ಲ ನನ್ನ ಹತ್ರ ಇರೋ ಫೋಟೋಸ್ ಕಳ್ಸಿರ್ತೀನಿ, ಆದ್ರೂ ಅಲ್ಲಿ ಅಲ್ಲಿ ತರೋ ಹೋಗ ನೋಡಿದ್ರೆ ಅಲ್ಲಿ ಸಿಗಲ್ಲ ಅದು. ಆದ್ರಿಂದ ನಾನು ಹೇಳೋದೇನೆ, ನಿಮ್ಗೆ ಒಂದು ನೆಕ್ಲೆಸ್ ಬೇಕು, ಈ ತರ ಡಾಬ್ ಬೇಕು, ಜುಮ್ಕಾ ಬೇಕು, ಈ ತರ ಬೇಕು ಅಂದಾಗ ನಮ್ಗೊಂದು ಬೇಕು ಅಂತ ಹೇಳಿ ನಾನು ಎಲ್ಲ ಚೆನ್ನಾಗಿರೋದೇ ತರ್ತೀನಿ. ನೀವು ಸೆಲೆಕ್ಟ್ ಮಾಡ್ತಿರಲ್ಲ, ಅದಕ್ಕಿಂತ ಬೆಟರ್ ಆಗಿ ಸೆಲೆಕ್ಟ್ ಮಾಡ್ತೀನಿ ಅಂತೇಳಿ ನನ್ನ ನಂಬಿಕೆ ಇದೆ. ಒಂದ್ ವೇಳೆ ಅಷ್ಟಕ್ಕೂ ತಂದ್ಮೇಲೆ ನಿಮ್ಗೆ ಇಷ್ಟ ಆಗ್ಲಿಲ್ಲ, ನನಗೇನು ಡಿಸೈನೇ ಇಷ್ಟ ಆಗ್ಲಿಲ್ಲ, ಬೇಡ ಸರ್ ನನಗೆ ಅಂತ ಬೇಕಾದ್ರೆ ರಿಜೆಕ್ಟ್ ಮಾಡಿ, ನಾನು ಅದಕ್ಕೇನು ನಿಮ್ಮ ಅಮೌಂಟ್ ಇಟ್ಕೊಂಡು ವಾಪಸ್ ಏನು ಕೊಡಲ್ಲ, ನಿಮ್ಮ ಅಮೌಂಟ್ ಇಟ್ಕೊಂಡು ನಾನು ವಾಪಸ್ ಕೊಡಲ್ಲ. ಇದು ಕೊರಿಯರ್ ಚಾರ್ಜ್ ಒಂದು ಇಟ್ಕೊಂಡು ನಿಮ್ಮ ದುಡ್ಡು ನಿಮ್ಗೆ ವಾಪಸ್ ಕೊಡ್ತೀನಿ, ಇದೊಂದು ಆಪ್ಷನ್ ಇದೆ ನನ್ನ ಹತ್ರ ಅಂತೇಳಿ ನಾನು ಹೇಳಲಿಕ್ಕೆ ವಿಡಿಯೋ ಮಾಡ್ತೀನಿ. ಒಂದ್ ವೇಳೆ ಇದು ತಂದಿದ್ದೀನಿ, ನೆಕ್ಲೆಸ್ ತಂದಿದ್ದೀನಿ, ಇದೊಂದು 2,500-3,000 ಆಗುತ್ತೆ ಅನ್ಕೊಳ್ಳಿ, ಇದಕ್ಕೆ ನಾನು ನಿಮಗೆ ರಿಜೆಕ್ಟ್ ಮಾಡಿದ್ಮೇಲೆ ಮತ್ತೆ ಅಮೌಂಟ್ ಇಟ್ಕೊಂಡು ನಾನು ಏನು ಕೊಡಲ್ಲ. ಕೊರಿಯರ್ ಚಾರ್ಜ್ ಮಾಡಿದ್ರೆ ಕೊರಿಯರ್ ಚಾರ್ಜ್ ಇಟ್ಕೊಂಡು ನಿಮಗೆ ಅಮೌಂಟ್ ವಾಪಸ್ ಕೊಡ್ತೀನಿ. ಸುಮ್ಮನೆ ಆರ್ಡರ್ ಮಾಡಿ ಯಾರೋ ರಿಜೆಕ್ಟ್ ಮಾಡಬೇಡಿ, ಹಂಗಂತ ತರಿಸೋ ನೀವು ತರಿಸ್ಬಿಟ್ಟು ಬೇಡ ಅಂತೇಳಿ ಆ ಥರ ಹೇಳ್ಬೇಡಿ. ತುಂಬ ರಿಸ್ಕ್ ಇದೆ, ಹೋಲ್ಸೇಲ್ಗೆ ಹೋದರೆ ಫೋಟೋ ತೆಗಿಯಲ್ಲ, ತೆಗಿಯಕ್ಕೆ ಬಿಡಲ್ಲ, ನೆಟ್ವರ್ಕ್ ಇರಲ್ಲ ಅಲ್ಲಿ, ಮೇಯ್ನ್ ಹೋದ ತಕ್ಷಣ ನೆಟ್ವರ್ಕ್ ಆಫ್ ಆಗೋಗುತ್ತೆ. ಹೋಲ್ಸೇಲ್ ಅಂಗಡಿಯಲ್ಲಿ ಹೋದ ತಕ್ಷಣ ನೆಟ್ವರ್ಕ್ ಇರಲ್ಲ, ನೀವು ಫೋಟೋಸ್ ಕಳಿಸಿ ಅಂದರೆ ನಾನು ಕಳಿಸ್ಲಿಕ್ಕಾಗಲ್ಲ, ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ನನಗೂ ರಿಸ್ಕ್ ಕೊಡಬೇಡಿ, ನೀವು ರಿಸ್ಕ್ ಬೀಳಬೇಡಿ, ನಿಮಗೆ ತುಂಬ ರೀಸನಬಲ್ ಪ್ರೈಸಲ್ಲಿ ನಾನು ಮಾಡಿಕೊಡ್ತೀನಿ. ನೀವು ಸರ್ಚ್ ಮಾಡಿ ಗೂಗಲಲ್ಲಿ ಸರ್ಚ್ ಮಾಡಿ ಈ ಥರ ಬೆಳ್ಳಿ ಬೇಕು ಅಂತೇಳಿ ನನಗೆ ಹೇಳಿ, ಆ ಥರ ಸಿಮ್ಲರ್ ಆಗಿರೋ ಡಿಸೈನ್ ನಾನು ನಿಮಗೆ ತಂದು ಕೊಡ್ತೀನಿ ಅಂತ ಪದೇ ಪದೇ ಹೇಳ್ತಿದ್ದೀನಿ. ನಿಮ್ಗೆ ಇಷ್ಟ ಆಗಲಿ ಅಂದ್ರೆ ವಾಪಸ್ ಮಾಡಿ. ಇನ್ನೊಂದೇ ಅಂದರೆ ಜಿಸೋನಲ್ಲಿ ಏನೇ ಆರ್ಡರ್ ಮಾಡಲಿ, ಬೆಳ್ಳಿ ಆಗಲಿ ಚಿನ್ನ ಆಗಲಿ ಏನೇ ಆಗಲಿ, ನೀವು ಮೊದಲೇ ಫುಲ್ ಅಮೌಂಟ್ ಕೊಡಬೇಕು. ಇವಾಗ ಇದು ಎಕ್ಸಾಂಪಲ್ ಪೆಂಡೆಂಟ್ ಹೇಳಿದ್ರೆ ಅಂದ್ಕೊಳ್ಳಿ, ಪೆಂಡೆಂಟು, ಇದಕ್ಕೆ ನೆಕ್ಲೆಸ್ ಬೇಕು, ಈ ಥರ ಚೈನ್ ಬೇಕು, ಏನಾದರೂ ಹೇಳಿರಿ ನೀವು. ಇದು ಬೇಕು ಅಂದರೆ ಅದಕ್ಕೆ ಎಷ್ಟಾಗುತ್ತೋ ಅಮೌಂಟ್ ಅಷ್ಟು ನೀವು ಮೊದಲೇ ಕೊಟ್ಟಿರಬೇಕಾಗುತ್ತೆ. ನೀವು ಕೊಟ್ಟ ಮೇಲೆ ನಿಮ್ಗೆ ಇಷ್ಟ ಆಗಲಿಲ್ಲ ಅಂತಂದರೆ ನಾನು 100% ನಿಮ್ಮ ಅಮೌಂಟ್ ನಿಮ್ಗೆ ರಿಟರ್ನ್ ಕೊಡ್ತೀನಿ, ಬಂದು ಕೊರಿಯರ್ ಚಾರ್ಜ್ ಬಿಟ್ಟು. ಏನಾದರೂ ಇದ್ರೆ ಆರ್ಡ್ರ್ ಮಾಡಿ, ಬೆಳ್ಳಿ ಜ್ಯುವೆಲ್ರಿ ಕೂಡ ಆರ್ಡ್ರ್ ಮಾಡಿ ಅಂತ ಹೇಳಲಿಕ್ಕೆ ವಿಡಿಯೋ ಮಾಡ್ತಿದ್ದೀನಿ. ನನಗಂತೂ ಇಷ್ಟ ಆಗಿದೆ, ನನ್ನ ನಂಬಿಕೆ ಇದೆ ಚೆನ್ನಾಗಿದೆ ಅಂತ, ಅದಕ್ಕೋಸ್ಕರ ನಾನು ನಿಮಗೆ ಸಪೋರ್ಟ್ ಮಾಡ್ತಿದ್ದೇನೆ, ತಗೊಳ್ಳಿ ಅಂತ ತಗೊಳ್ಳಿ. ನಾನು ಗ್ಯಾರಂಟಿ ಎಲ್ಲ 92.5 ಇರುತ್ತೆ ಪ್ಯೂರಿಟಿ, ಪ್ಯೂರಿಟಿ ಕೂಡ ಕಡಿಮೆ ಏನಿರಲ್ಲ, ಜಾಸ್ತಿನೇ ಇರುತ್ತೆ. ಅಂದರೆ ನಿಮ್ಗೆ ರಿಟರ್ನ್ ಕೊಟ್ಟಾಗ 90%ಗೆ ನಿಮ್ಗೆ ಅಮೌಂಟ್ ರಿಟರ್ನ್ ಬರುತ್ತೆ, 90% ಟಚ್ ಇರುತ್ತೆ, 90%ಗೆ ನಿಮ್ಗೆ ಅಮೌಂಟ್ ರಿಟರ್ನ್ ಕೊಡ್ತೀನಿ. ಒಂದು ವೇಳೆ ಇದು ಯೂಸ್ ಮಾಡಿಬಿಟ್ಟಿದ್ದೀರಾ 1 ವರ್ಷ 2 ವರ್ಷ ಅಂತ ಅನ್ಕೊಳ್ಳಿ, ಸರ್ ನಮ್ಗೆ ಇದು ಇಷ್ಟ ಆಗಲಿಲ್ಲ ಪೂರ್ತಿ, ನಾನು ಇದನ್ನು ಕೊಟ್ಬಿಡ್ತೀನಿ ಅಂದರೆ ಆವತ್ತಿನ ಬೆಲ್ಲಿ ರೇಟ್ ಏನಿರುತ್ತೋ ಅದಕ್ಕೆ ನಾನು ರಿಟರ್ನ್ ತಗೊಳ್ತೀನಿ, ಇದು ಗ್ಯಾರಂಟಿ. ಇಲ್ಲ ನಿಮಗೆ ತಂದ ತಕ್ಷಣ ನನಗೆ ಇಷ್ಟ ಆಗಲಿಲ್ಲ ಅಂದರೆ ಫುಲ್ ಅಮೌಂಟ್ ಕೊಡ್ತೀನಿ, ಅದ್ರ ಬಗ್ಗೆ ಬಿಡಿ. ಯೂಸ್ ಮಾಡಿದ್ಮೇಲೆ ಮಾತ್ರ ವಾಪಸ್ ತಗೊಳ್ಳಲ್ಲ, ವಾಪಸ್ ತಗೊಂಡ್ರೆ ಬೆಳ್ಳಿ ರೇಟ್ಗೆ ವಾಪಸ್ ತಗೊಳ್ತೀನಿ ಅಂತ ಹೇಳ್ತಿದ್ದೀನಿ, ಕ್ಲಿಯರ್ ಆಗಿ ಹೇಳ್ತಿದ್ದೀನಿ. ಇದು ನಿಮಗೆ 1 ಗ್ರಾಮ್ಗೊಂದು 100 ರೂಪಾಯಿ ಮೇಲೇನೆ ಚಾರ್ಜ್ ಬೀಳುತ್ತೆ. 1 ಗ್ರಾಮ್ ಇವಾಗ ಬಂದು ನಿಮಗೆ 60 ರೂಪಾಯಿ ಅನ್ಕೊಳ್ಳಿ, 58-60 ರೂಪಾಯಿ ಇದೆ, ನಿಮಗೆ 180 ರೂಪಾಯಿ ಬೀಳುತ್ತೆ, ಅಂದರೆ 120 ರೂಪಾಯಿ ಗ್ರಾಮ್ಗೆ ಚಾರ್ಜ್ ಬೀಳುತ್ತೆ. ಇದು ರೀಸನಬಲ್ ಪ್ರೈಸು, ಇದಕ್ಕಿಂತ ಕಡಿಮೆ ಎಲ್ಲೂ ಸಿಗಲ್ಲ. ಈ ಥರ ಏನಾದರೂ ಬೇಕಿದ್ರೆ ಆರ್ಡ್ರ್ ಮಾಡಿ G7ಅಲ್ಲಿ. ಥ್ಯಾಂಕ್ ಯು. ಮತ್ತೆ ಇನ್ನೊಂದು ಹೇಳಬೇಕು ನಿಮಗೆ, ಈ ಪಿಂಟ್ರೆಸ್ಟ್ ಅಂತ ಆ್ಯಪ್ ಅಂತ ಬರುತ್ತೆ, ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಪಿಂಟ್ರೆಸ್ಟ್ ಅಂತ ಬರುತ್ತೆ, ಇಲ್ಲ ಪ್ಲೇಸ್ಟೋರಲ್ಲಿ ಹೋಗಿ ಪಿಂಟ್ರೆಸ್ಟ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ, ಇಲ್ಲ ನನ್ನ ಪೇಜ್ ಇದೆ, ಫೇಸ್ಬುಕ್ ಪೇಜ್ ಇದೆ, ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದನ್ನು ಫಾಲೋ ಮಾಡಿ, ನಾನು ಡಿಸೈನ್ಸ್ ಹಾಕ್ತಿರ್ತೀನಿ. ನೀವು ಅದರಲ್ಲಿ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಅದನ್ನು ಆರ್ಡರ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಬೆಳ್ಳಿದ್ದು ಹೇಳಿದ್ದೀನಿ ಅಂದೇಳಿ ಬರೀ ಬೆಳ್ಳಿದಕ್ಕೆ ಯೋಚನೆ ಮಾಡಬೇಡಿ, ಆದರೆ ಚಿನ್ನದ ಮಾಡಿಸ್ಕೊಳ್ಳಿ, ತುಂಬ ಒಳ್ಳೆಯದು. ನೀವು ಆ ಮೆಟಲ್ದು ಮಾತ್ರ ತಗೊಳ್ಳೋಕೆ ಹೋಗ್ಬೇಡಿ ಅಂತ ಹೇಳ್ತಿದ್ದೀನಿ, ಯಾಕಂದರೆ ಮೆಟಲ್ದು ನೀವು 5,000 ಕೊಟ್ಟು ತಗೊಂಡ್ರು ಕೂಡ 1 ರೂಪಾಯಿ ರಿಟರ್ನ್ ಬರಲ್ಲ ನಿಮಗೆ ಬೇಡ ಅಂದರೆ. ಆದರೆ ಅದನ್ನು ತಗೊಳ್ಳೋರು ಇದ್ದರೆ ಅವ್ರ ಬಿಸ್ನೆಸ್ ಮಾಡಬೇಡಿ ಅಂತ ನಾನು ಅವ್ರನ್ನ ಫೋಕಸ್ ಮಾಡ್ತಿಲ್ಲ, ಇದೊಂದು ತಿಳ್ಕೊಳ್ಳಿ ಯಾರಾದ್ರು ಅಂಗಡಿಯವರಿದ್ರೆ. ಆದರೆ ಎಲ್ಲರೂ ಕೂಡ ಇವಾಗ ಒಂದು 10,000 ಇನ್ವೆಸ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು 5,000 ರಿಟರ್ನ್ ಬಂದರೆ ಖುಷಿ ಬೀಳ್ತಾರೆ. 10,000 ಕೊಟ್ಟು 10,000 ಹೋಯ್ತು ಅಂದರೆ ಏನೋ ಕೆಳಗೆ ಬರುತ್ತೆ ಮೆಟಲ್ ಐಟಮ್, ಇವರೆ ನಾನು ನೋಡಿದ್ದೀನಿ, ಮುರಿದೋಗುತ್ತೆ, ಮತ್ತು ಏನಕ್ಕೂ ಕೆಲಸ ಆಗಲ್ಲ, ಮತ್ತೆ ಸಾಲ್ಡ್ರ್ ಮಾಡಲಿಕ್ಕಾಗಲ್ಲ, ಅಂತೆಲ್ಲ ವೇಸ್ಟ್ ಆಗುತ್ತೆ. ಆದರೆ ಬೆಳ್ಳಿದಾದರೆ ಹಂಗಲ್ಲ, ನಿಮ್ಗೆ ರಿಪೇರಿ ಏನೇ ಆಗಲಿ ನಾನು ರಿಪೇರಿ ಮಾಡ್ಬೋದು, ಮತ್ತೆ ಕಲ್ಲು ಬಿದ್ದೋಯ್ತಾ, ಇಲ್ಲ ಜಾಯಿಂಟು ಕಟ್ ಆಯ್ತಾ,
ಇಲ್ಲ ಮುರಿದೋಗಿದ್ರೆ ಏನಾಗಿರಲಿ ಬಿಡಿ, ಅದು ಪಾಲಿಶ್ ಹೋಗಿರಲಿ, ಏನಾದರೂ ಮತ್ತೆ ರಿಟರ್ನ್ ಮಾಡ್ಬೋದು. ಹಂಗಂತೇಳಿ ನಾನು ಮಾಡ್ತೀನಿ. ಮತ್ತೆ ಇನ್ನೊಂದು, ಮಾಂಗಲ್ಯ ಚೈನ್ ಮಾತ್ರ ಬೆಳ್ಳಿದ್ದು ಕೇಳಬೇಡಿ. ಮಾಂಗಲ್ಯ ಚೈನ್ ನೀವು ಕತ್ತಲ್ಲಿ 24 ಗಂಟೆ ಹಾಕ್ಕೊಂಡಿರ್ತೀರ, ಅದು ಪಾಲಿಶ್ ಇರಲ್ಲ. ಹಂಗಾಗಿ ನೀವು ಚಿನ್ನದೇ ಮಾಡಿಸ್ಕೊಳ್ಳಿ, ಇಲ್ಲ ಮೆಟಲ್ ತಗೊಳ್ಳಿ, ಆರ್ಟಿಫಿಷಿಯಲ್ ತಗೊಳ್ಳಿ. ಈ ಥರ ಬೆಳ್ಳಿ ಐಟಮ್ ಅಂದರೆ ಯಾವ ರೇರ್ ಆಗಿ ಯೂಸ್ ಮಾಡುವಂಥ ಐಟಮ್ಗಳು ಮಾತ್ರ ನೀವು ತಗೊಳ್ಳಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ನಾನು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ವಾಟ್ಸಪ್ ಮಾಡಿ ಏನಾದರೂ ಬೇಕಿದ್ರೆ. ಥ್ಯಾಂಕ್ ಯು. ಸುಸ್ತಾಗೋಯ್ತು, ವೈಬ್ರೇಷನ್ ಬರ್ತಿದೆ ಅಷ್ಟೇ.